ನಮಸ್ಕಾರ ಆತ್ಮವೀಕ್ಷಕರೇ. ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಹೇಳ್ತಾ, ಈ ಒಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಕಾನೂನಿನ ರಕ್ಷಣೆ ಏನಿದೆ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2013 ಅಂತೇಳಿ, ದಿ ಸೆಕ್ಸುಯಲ್ ಹ್ಯಾರಾಸ್ಮೆಂಟ್ ಆಫ್ ವುಮನ್ ಎಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಆ್ಯಂಡ್ ರೆಡ್ರೆಸಲ್ ಆ್ಯಕ್ಟ್ 2013 ಅಂತೇಳಿ ಈ ಕಾಯ್ದೆ ಇದೆ. ಈ ಕಾಯ್ದೆ ಮೂಲವಾಗಿ ಯಾವ ಥರ ಹುಟ್ಟುಕೊಂತಂದರೆ, ವಿಶಾಖ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನೋ ಒಂದು ಪ್ರಕರಣದಲ್ಲಿ 1997ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿತು. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗಾಗುವ ಲೈಂಗಿಕ ಕಿರುಕುಳದ ಕುರಿತಾಗಿ ವ್ಯಾಖ್ಯಾನವನ್ನು ಕೊಟ್ಟಿತು. ಸೊ ಈ ಕಾಯ್ದೆಯ ಉದ್ದೇಶ ಏನಂದರೆ, ವಾಸದ ಸ್ಥಳದ ಮನೆ ಅಥವಾ ಕೆಲಸದ ಎಲ್ಲ ಜಾಗಗಳಲ್ಲಿ ಈ ಕಾಯ್ದೆ ಅನ್ವಯಿಸ್ತದೆ. ಅಂದರೆ ಎಲ್ಲಿ ಮಹಿಳೆ ಕೆಲಸ ಮಾಡ್ತಾಳೆ ಅಲ್ಲಿ ಎಲ್ಲ ಸಹಿತ, ಕೇವಲ ಕಾರ್ಖಾನೆ ಇರಬೇಕಂತಿಲ್ಲ ಅಥವಾ ಒಂದು ಕಚೇರಿ ಇರಬೇಕಂತಿಲ್ಲ, ಅವರು ಎಲ್ಲೇ ಕೆಲಸಕ್ಕೆ ಹೋಗಲಿ, ಒಂದು ಮನೆ ಕೆಲಸಕ್ಕೆ ಹೋಗಲಿ, ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಸಹಿತ ಅಲ್ಲಿ ಅವರಿಗೆ ಈ ಕಾನೂನಿನ ರಕ್ಷಣೆ ಇದೆ ಅನ್ನೋದನ್ನು ಈ ಕಾಯ್ದೆ ಹೇಳ್ತದೆ. ಮುಂದೆ ಇದು ಸಲಹೆಗಾರರು, ಸೇವಾ ಪೂರೈಕೆದಾರರು, ಗ್ರಾಹಕರು ಮತ್ತು ಸರಬರಾಜುದಾರರು, ಹೀಗೆ ಯಾವುದೇ ರೀತಿಯ ಉದ್ಯೋಗ ಮಾಡ್ತಾ ಇರಲಿ, ಅಲ್ಲಿ ಆ ಒಂದು ಕಾಯ್ದೆಯ ರಕ್ಷಣೆ ಇವ್ರಿಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಉದ್ಯೋಗದ ಸ್ಥಳ ಕಾರ್ಖಾನೆ ಇರ್ಬೋದು, ಗಣಿ ಇರ್ಬೋದು, ತೋಟಗಳಿರ್ಬೋದು, ಅಂಗಡಿ, ವಾಣಿಜ್ಯ ಸಂಸ್ಥೆ, ಆಸ್ಪತ್ರೆ, ಶೈಕ್ಷಣಿಕ ಸಂಸ್ಥೆ, ಕ್ರೀಡಾ ಸೌಲಭ್ಯ ಮತ್ತು ಮಹಿಳಾ ಉದ್ಯೋಗಿ ಕರ್ತವ್ಯ ನಿರ್ವಹಿಸುವ ದತ್ತಿ ಸಂಸ್ಥೆಗಳು, ವಾಸಸ್ಥಳ ಅಥವಾ ಪ್ರಯಾಣಿಸುವ ಸ್ಥಳ, ಈ ರೀತಿ ಯಾವುದೇ ಕೆಲಸ ಮಾಡುವಂಥ ಸ್ಥಳ ಇರಲಿ, ಅಲ್ಲಿ ಈ ಒಂದು ರಕ್ಷಣೆ ಇದೆ ಅನ್ನೋದನ್ನು ಕಾನೂನು ಹೇಳ್ತದೆ. ಇದಕ್ಕೆ ಕಿರುಕುಳ ನೀಡಿದವರು ಪುರುಷರಿರ್ಬೋದು, ಸ್ತ್ರೀ ನೌಕರರು ಇರ್ಬೋದು, ಸಲಹೆಗಾರರಿರ್ಬೋದು, ಪೂರೈಕೆದಾರರಿರ್ಬೋದು, ಹೀಗೆ ಯಾರೇ ಆಗಿರ್ಬೋದು, ಅವ್ರಿಗೆ ಯಾರು ಈ ರೀತಿ ಕಿರುಕುಳ ಕೊಟ್ಟರೆ ಅದು ಅಪರಾಧ ಆಗ್ತದೆ ಅನ್ನೋದನ್ನೇ ಕಾನೂನು ಹೇಳ್ತದೆ. ಮತ್ತು ಇದರೊಳಗೆ ಲೈಂಗಿಕ ಬೇಡಿಕೆ, ವಿನಂತಿ ಅಥವಾ ಲೈಂಗಿಕವಾಗಿ ವರ್ಣಮಯವಾದ ಟೀಕೆಗಳನ್ನು ಮಾಡುವುದು, ಅಶ್ಲೀಲತೆ ಅಥವಾ ಯಾವುದೇ ಇತರ ಅಹಿತಕರ ದೈಹಿಕ, ಮೌಖಿಕ ಅಥವಾ ಮೌಖಿಕ ಸ್ವಭಾವದ ವರ್ತನೆಯು ಮಹಿಳಾ ಉದ್ಯೋಗ ಸ್ಥಳದಲ್ಲಿ ಇದು ಒಳಗೊಂಡಿರ್ತದೆ. ಈ ರೀತಿ ವರ್ತನೆ ಮಾಡಿದಂಥ ವ್ಯಕ್ತಿ ಅಪರಾಧಿ ಆಗ್ತಾನೆ, ಅವನಿಗೆ ಕಾನೂನಿನಲ್ಲಿ ಶಿಕ್ಷೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತು ಕೆಲಸ ಕೊಡ್ತೀನಿ ಅಂತ ಹೇಳೋದು ಅಥವಾ ಕೆಲಸವನ್ನು ಶಾಶ್ವತ ಮಾಡ್ತೀನಿ, ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳೋದು ಅಥವಾ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತೇಳಿ ಹೆದರಿಕೆ ಹೆದರಿಸೋದು, ಈ ರೀತಿ ಏನು ಕೆಲಸದಲ್ಲಿ ವಿನಾಕಾರಣ ಹಸ್ತಕ್ಷೇಪ ಮಾಡೋದು, ಬೆದರಿಕೆ ಒಡ್ಡೋದು ಅಥವಾ ಆಕ್ರಮಣಕಾರಿ ಅಥವಾ ಪ್ರತಿಕೂಲ ಕೆಲಸದ ವಾತಾವರಣ ನಿರ್ಮಿಸಿ ಅವರಿಗೆ ಒತ್ತಾಯ ಮಾಡುವುದು, ಒತ್ತಡ ಹೇರುವುದು, ಈ ರೀತಿ ಲೈಂಗಿಕ ಬೇಡಿಕೆಯನ್ನು ಒಡ್ಡುವುದು, ಇದು ಸಹಿತ ಅಪರಾಧ ಆಗ್ತದೆ. ಇನ್ನು ಅವರ ಆರೋಗ್ಯದ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಅಮಾನವೀಗ ವರ್ತಿಸುವುದು, ಇವೆಲ್ಲವೂ ಕೂಡ ಸಹಿತ ಲೈಂಗಿಕ ಕಿರುಕುಳಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಇದಕ್ಕಾಗಿ ಒಂದು ದೂರು ಸಮಿತಿ ಇದೆ ಜಿಲ್ಲಾ ಮಟ್ಟದಲ್ಲಿ, ಸರ್ಕಾರದ ಮೂಲಕ ಸ್ಥಳೀಯ ದೂರು ಸಮಿತಿ, ಲೋಕಲ್ ಕಂಪ್ಲೇಂಟ್ ಕಮಿಟಿ ಅಂತೇಳಿ, ಮತ್ತು ಕಾರ್ಯಸ್ಥಳದಲ್ಲಿ ಉದ್ಯೋಗದಾತನು ಆಂತರಿಕ ದೂರು ಸಮಿತಿ ಅಂತೇಳಿ, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತೇಳಿ. ಸೊ ಈ ರೀತಿ ಒಂದು ಕಮಿಟಿಯನ್ನು ಮಾಡಬೇಕಾಗ್ತದೆ. ಆ ಕಮಿಟಿಯ ಮುಂದೆ ಇವರು ಮಹಿಳೆಯರು ತಮಗೆ ಆದಂಥ ದೌರ್ಜನ್ಯ ಕುರಿತು ದೂರನ್ನು ಕೊಡುವಂಥದ್ದು. ಮತ್ತು ಲೈಂಗಿಕ ಕಿರುಕುಳದ ಆರೋಪವು ಸಾಬೀತಾಗಿದೆ ಎಂದು ತೀರ್ಮಾನಕ್ಕೆ ಬಂದ ನಂತರ ಸಮಿತಿಯು ಉದ್ಯೋಗದಾತನಿಗೆ ಅಥವಾ ಏನು ಜಿಲ್ಲಾ ಅಧಿಕಾರಿಗಳಿಗೆ ಶಿಫಾರಸು ಮಾಡಿ ಪ್ರತಿವಾದಿಯ ವಿರುದ್ಧ ಕ್ರಮವಾಗಿ ತೆಗೆದುಕೊಳ್ಳಬೇಕಾಗ್ತದೆ ಮತ್ತು ನಿಯಮಾವಳಿ ಪ್ರಕಾರ ಅಥವಾ ನಿಯಮಾವಳಿಗಳಿಗೆ ಅನ್ವಯಿಸುವಂತೆ ಕ್ರಮ ತೆಗೆದುಕೊಳ್ಳುವುದನ್ನು ಆ ಒಂದು ಸಮಿತಿ ತಿಳಿಸಬೇಕಾಗ್ತದೆ. ಮತ್ತು ಸ್ಥಾಯಿ ನಿಯಮಾವಳಿಗಳು ಮತ್ತು ಸೇವಾ ನಿಯಮಾವಳಿಗಳನ್ನು ರಚನೆ ಮಾಡದಿದ್ದರೆ ಸರ್ಕಾರವು ಸೂಚಿಸಿದಂತೆ ಕ್ರಮ ತೆಗೆದುಕೊಳ್ಳಬಹುದು. ಇನ್ನು ಲಿಖಿತ ಕ್ಷಮಾಪಣೆ, ಎಚ್ಚರಿಕೆ, ವಾಗ್ದಂಡನೆ ಅಥವಾ ಖಂಡನೆ, ಮುಂಬಡ್ತಿ ವೇತನ ಹೆಚ್ಚಳ ತಡೆಯುವುದು ಸೇರಿದಂತೆ ತಪ್ಪು ಮಾಡಿದ ವ್ಯಕ್ತಿ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಲು ಸಮಿತಿಯು ಮಾಲೀಕರಿಗೆ ಶಿಫಾರಸು ಮಾಡಬೇಕಂತ ಹೇಳ್ತದೆ. ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಇನ್ನೊಬ್ಬ ವ್ಯಕ್ತಿ, ಆ ಕಾರ್ಖಾನೆಯ ಮಾಲೀಕನ ಹೊರತುಪಡಿಸಿ ಬೇರೆ ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದರೆ ಅಂಥವ್ರ ಮೇಲೆ ಈ ಒಂದು ಸಮಿತಿ ಏನಿದೆ, ಒಂದು ಕ್ಷಮಾಪಣೆಯನ್ನು ಬರೆಸಿಕೊಂಡು ಎಚ್ಚರಿಕೆಯನ್ನು ಕೊಟ್ಟು ಅಥವಾ ವಾಗ್ದಂಡನೆಯನ್ನು ಮಾಡಿ ಪ್ರಮೋಷನ್ ಆಗೋದನ್ನು ತಪ್ಪಿಸಿ ಅಥವಾ ವೇತನ ಹೆಚ್ಚಳವನ್ನು ತಪ್ಪಿಸುವಂಥದ್ದು, ಈ ರೀತಿ ಶಿಕ್ಷೆಯನ್ನು ಅವರಿಗೆ ಕೊಡುವಂಥ ಅವಕಾಶ ಇದೆ. ಮತ್ತು ಸೇವೆಯಿಂದ ಆರೋಪಿತರನ್ನು ತೆಗೆದುಹಾಕುವುದು, ಪ್ರತಿವಾದಿಗಳ ಸಮಾಲೋಚನೆಗೆ ಒಳಪಡಿಸುವುದು ಅಥವಾ ಸಮುದಾಯ ಸೇವೆಗೆ ನಿಯೋಜಿಸುವುದು. ಸೊ ಈಗಾಗಲೇ ಹೊಸ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಂದಿದೆ, ಅದರೊಳಗೂ ಸಹಿತ ಸಮುದಾಯ ಸೇವೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಅದೇ ರೀತಿ ಇಲ್ಲಿ ಸಹಿತ ಅವರನ್ನು ಕೆಲಸದಿಂದ ತೆಗೆದುಹಾಕುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೋದು ಅಥವಾ ಅವರಿಗೆ ಒಂದು ಕೌನ್ಸಿಲಿಂಗನ್ನು ಮಾಡ್ಬೋದು ಅಥವಾ ಸಮುದಾಯ ಸೇವೆಗೆ ಅವರನ್ನು ಒಳಪಡಿಸುವಂಥದ್ದು, ಅದರ ಮೂಲಕ ಅವರಿಗೆ ಒಂದು ಸುಧಾರಣೆಯ ಅವಕಾಶ ಕೊಡುವಂಥದ್ದು. ಈ ರೀತಿ ಈ ಕಾಯ್ದೆಯ ಮೂಲಕ ಒಟ್ಟು 3 ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸುವಂಥ ಅವಕಾಶವೂ ಈ ಕಾಯ್ದೆಯೊಳಗಿದೆ. ಅದೇ ರೀತಿ ಯಾರು ತೊಂದರೆ ಕೊಟ್ಟಿರ್ತಾರೆ ಅವರ ವೇತನವನ್ನು ಕಡಿತ ಮಾಡಿ ಆ ವೇತನವನ್ನು ಆ ಮಹಿಳೆಗೆ
ಪರಿಹಾರವಾಗಿ ಕೊಡುವಂಥದ್ದನ್ನು ಸಹಿತ ಇಲ್ಲಿ ಸಮಿತಿ ನಿರ್ದೇಶನ ಕೊಡಬಹುದು. ಸೊ ಈ ರೀತಿ ಇಲ್ಲಿ ಏನು ಮಹಿಳೆಗೆ ಕೆಲಸದ ಸಮಯದಲ್ಲಿ ಸ್ಥಳದಲ್ಲಿ ಆಗುವಂಥ ಲೈಂಗಿಕ ದೌರ್ಜನ್ಯದ ವಿರುದ್ಧ ರಕ್ಷಣೆ ಇದೆ ಅನ್ನೋದನ್ನು ಹೇಳ್ತಾ ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿರುವಂಥ ಮುಖ್ಯ ಅಂಶಗಳನ್ನು ನಾನು ಹೇಳಿದ್ದೇನೆ. ಧನ್ಯವಾದಗಳು.